ಲೋಹಗಳು ಒಳಪಾದ ಮೇಲ್ಮೈ ಹೊಂದಿರುವ ಗುಣಕ್ಕೆ ಈಗೆಂದು ಕರೆಯುತ್ತೇವೆ ಅಂದರೆ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳು ನಾವು ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಮಾಡ್ತಾ ಹೋಗ್ತೀವಿ ಮೊದಲನೇದು ಲೋಹಗಳು ಒಳಪಾದ ಮೇಲ್ಮೈಯನ್ನು ಹೊಂದಿರುವ ಗುಣಕ್ಕೆ ಈಗೆಂದು ಕರೆಯುತ್ತೇವೆ ಒಳಪಾದ ಮೇಲ್ಮೈಯನ್ನು ಹೊಂದಿರೋದಕ್ಕೆ ನಾವು ಲೋಹಿಯ ಒಳಪು ಅಂತ ಕರಿತೀವಿ ಲೋಹಿಯ ಒಳಪು ಇನ್ನೊಂದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೆಲವೊಂದು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು ಕೆಲವೊಂದು ಲೋಹಗಳನ್ನ ಕುಡ್ತಾ ಹೋದಾಗ ತೆಳುವಾದ ಹಾಳೆಗಳು ಆಗ್ತವೆ ಈ ತೆಳುವಾದ ಹಾಳೆಗಳು ಆಗುವುದಕ್ಕೆ ಇರ್ತಕ್ಕಂಥ ಆ ಲೋಹದ ಗುಣಕ್ಕೆ ಏನೆಂದು ಕರೀತೇವೆ ಅಂತ ಆ ಲೋಹದ ಗುಣಕ್ಕೆ ಏನೆಂದು ಕರೀತೇವೆ ಕುಟ್ಟಿದಾಗ ತೆಳು ಹಾಳೆಗಳು ಆಗುವಂತಹ ಲೋಹಗಳ ಗುಣಕ್ಕೆ ಕುಟ್ಯತೆ ಕುಟ್ಯತೆ ಅಂತ ನಾವು ಕರಿತೇವೆ ಹಾಗೆ ಕುಟ್ಯತೆ ತರಗತರನೇ ಇನ್ನೂ ಒಂದು ಬರುತ್ತೆ ತನ್ಯಾ ಅಂತ ತನ್ಯಾ ಅತಿ ಹೆಚ್ಚು ತನ್ಯಾ ಗುಣವನ್ನು ಹೊಂದಿರುವ ಲೋಹಗಳು ಯಾವುವು ಅತಿ ಹೆಚ್ಚು ತನ್ಯ ಗುಣಗಳನ್ನು ಹೊಂದಿರುವ ಲೋಹಗಳು ಕುಟ್ಯತೆ ಮತ್ತು ಅನಮ್ಯತೆ ಅಥವಾ ಕುಟ್ಯತೆ ಮತ್ತು ತನ್ಯಾ ತನ್ಯ ಗುಣಗಳನ್ನು ಹೊಂದಿರತಕ್ಕಂಥ ಲೋಹಗಳು ಯಾವುವು ಸರಿಯಾದ ಉತ್ತರ ಇದು ಭಾಳ ರಿಪೀಟೆಡ್ ಪ್ರಶ್ನೆ ಚಿನ್ನ ಮತ್ತು ಬೆಳ್ಳಿ ಚಿನ್ನ ಮತ್ತು ಬೆಳ್ಳಿ ಇವೆರಡೂ ಲೋಹಗಳು ಅತಿ ಹೆಚ್ಚು ತನ್ಯ ಗುಣಗಳನ್ನು ಹೊಂದಿವೆ ಅತಿ ಹೆಚ್ಚು ತನ್ಯ ಗುಣಗಳನ್ನು ಹೊಂದಿವೆ ನೆಕ್ಸ್ಟು ನಾವು ನೋಡ್ಬೋದು ಶಾಲೆಗಳಲ್ಲಿ ಲೋಹಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಗಂಟೆಗಳನ್ನು ಬಾರಿಸ್ತಾರೆ ಹೌದಲ್ವಾ ಇಲ್ಲಿ ಲೋಹದ ಯಾವ ಗುಣವನ್ನು ಇದು ಗಾಗಿತೆ ಗುಣ ಯಾವ ಗುಣವನ್ನು ಬಳಸಲಾಗುತ್ತದೆ ಶಾಲೆಗಳಲ್ಲಿ ನಾವು ಗಂಟೆಗಳು ಬಾರಿಸ್ತೀವಲ್ಲ ಆ ಲೋಹದ ಗಂಟೆಗಳು ಮಾಡಿರ್ತೀರ ಹಾಗೆ ಇಲ್ಲಿ ನೋಡಿ ತನ್ಯತೆ ಕುಟ್ಯತೆ ಶಬ್ದನ ಒಳಪು ಯಾವ ಗುಣಗಳು ಇಲ್ಲಿ ಬರ್ತವೆ ಸರಿಯಾದ ಉತ್ತರ ಶಬ್ದನ ಶಬ್ದನ ಎನ್ನುವಂತಹ ಗುಣವು ಆ ಲೋಹಗಳಿಂದ ಶಬ್ದವನ್ನು ಉಂಟು ಮಾಡಿಸುತ್ತದೆ ಯಾವುದು ಗುಣ ಶಬ್ದನ ಇವೆಲ್ಲ ನಾನು ಹೇಳ್ತಕ್ಕಿರ್ತಕ್ಕಂಥ ಗುಣಗಳು ಯಾವುದಕ್ಕೆ ಸಂಬಂಧಪಟ್ಟವು ಅಂದರೆ ಯಾವುದಕ್ಕೆ ಸಂಬಂಧಪಟ್ಟವು ಲೋಹಗಳಿಗೆ ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟು ಇಷ್ಟುವರೆಗೂ ನಾನು ನಾಲ್ಕು ಪ್ರಶ್ನೆ ಇವು ಲೋಹಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳ ಬಗ್ಗೆ ನಾನು ಇದ್ದೀನಿ ಓಕೆ ನೆಕ್ಸ್ಟು ನೋಡಿ ಕೊಠಡಿ ತಾಪಮಾನದಲ್ಲಿ ಅಂದರೆ ಆ ರೂಮ್ ಟೆಂಪ್ರೇಚರಲ್ಲಿ ರೂಮ್ ಟೆಂಪರೇಚರ್ ಅಂದರೆ ಪ್ರೆಸೆಂಟ್ ಈಗ ನಾವು ವಾತಾವರಣದಲ್ಲಿರ್ತಕ್ಕಂಥ ಈಗ ಮನೆ ಒಳಗಿದ್ವಿ ಅಂದರೆ ಒಂದೊಂದು ಟೆಂಪರೇಚರ್ ಮೂವತ್ತೈದು ಡಿಗ್ರಿ ಮೂವತ್ತಾರು ಡಿಗ್ರಿ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಹಿಂಗಿರುತ್ತಲ್ಲ ಈ ಈ ಟೆಂಪ್ರೇಚರ್ನಲ್ಲಿ ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತಕ್ಕಂಥ ಲೋಹ ಯಾವುದು ದ್ರವರೂಪದಲ್ಲಿರುವ ಲೋಹ ಯಾವುದು ಸರಿಯಾದ ಉತ್ತರ ಪಾದರಸ ಪಾದರಸ ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಲೋಹ ಪಾದರಸ ಇದನ್ನು ಸುಮಾರು ಎರಡರಿಂದ ಮೂರು ಎಕ್ಸಾಮಲ್ಲಿ ಕೇಳಿದ್ದಾನೆ ಎರಡರಿಂದ ಮೂರು ಎಕ್ಸಾಮಲ್ಲಿ ಕೇಳಿದಾನೆ ಓಕೆ ನೆಕ್ಸ್ಟು ನೋಡಿ ಇವುಗಳಲ್ಲಿ ತುಂಬ ಮೃದುವಾಗಿರುವ ಅಂದರೆ ಚಾಕುವಿನಿಂದ ಸುಲಭ ಕತ್ತರಿಸ್ಬೋದು ಅಷ್ಟು ತುಂಬ ಮೃದುವಾಗಿರುವ ಲೋಹಗಳು ಯಾವುವು ನಾನು ಕೆಳಗಿನವರಲ್ಲಿ ಕೇಳ್ತಾ ಇರೋದು ಕಬ್ಬಿಣ ಸೋಡಿಯಂ ಅಲ್ಯೂಮಿನಿಯಂ ತಾಮ್ರ ಸರಿಯಾದ ಉತ್ತರ ಸೋಡಿಯಂ ಇದರ ರಾಸಾಯನಿಕ ಇದು ಎಣ್ಣೆ ಅಂತ ನಾವು ಕರಿತೀವಿ ಸೋಡಿಯಂ ಇದನ್ನು ಸುಲಭವಾಗಿ ನಾವು ಸುಲಭವಾಗಿ ಕಟ್ ಮಾಡ್ಬೋದು ಚಾಕುವಿನಿಂದ ಸೋಡಿಯಂನನ್ನು ನೆಕ್ಸ್ಟು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು ನಮಗೆಲ್ಲ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ವಜ್ರ ನೈಸರ್ಗಿಕವಾಗಿ ಸಿಗುವಂತಹ ಅತ್ಯಂತ ಕಠಿಣ ವಸ್ತು ಅಂದರೆ ಅದು ವಜ್ರ ಹೆಚ್ಚಿನ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಯಾವ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಸರಿಯಾದ ಉತ್ತರ ಆಮ್ಲೀಯ ಆಕ್ಸೈಡ್ಗಳು ಹೆಚ್ಚಿನ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳು ಬಿಡುಗಡೆ ಹಾಕ್ತವೆ ಆಮ್ಲೀಯ ಆಕ್ಸೈಡ್ಗಳು ಬಿಡುಗಡೆ ಹಾಕ್ತವೆ ನೆಕ್ಸ್ಟು ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಯಾವುವು ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಯಾವುವು ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಸತುವಿನ ಆಕ್ಸೈಡು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೇವೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೇವೆ ಹಾಗೆ ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಸೀಮೆಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ ಸೋಡಿಯಂ ಮತ್ತು ಅಂತ ಲೋಹಗಳನ್ನು ಸೀಮೆಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ ಏಕೆಂದರೆ ಈ ಲೋಹಗಳು ಈ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಈ ಲೋಹಗಳನ್ನು ಸೀಮೆಣ್ಣೆಲೆ ಹಾಕಿಟ್ಟಿರ್ತಾರೆ ಆಗದೆ ಗಾಳಿ ತೆರೆದಿಟ್ಟರೆ ಏನಾಗುತ್ತೆ ಏನಾಗುತ್ತೆ ಎಸ್ ಇದಕ್ಕೆ ಸರಿಯಾದ ಉತ್ತರ ನಾನು ಆಪ್ಷನ್ಸ್ಗಳಲ್ಲಿ ಹೇಳ್ತಾ ಟೈಮ್ ಇಲ್ಲ ಸರಿಯಾದ ಉತ್ತರ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತವೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತೆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡಿಕೊಂಡು ಬೆಂಕಿ ಹೊತ್ತಿಕೊಳ್ಳುವಂಥ ಚಾನ್ಸಸ್ ಸಂಭವತೆ ಹತ್ತಿಕೊಳ್ಳುತ್ತೆ ಅದಕ್ಕೋಸ್ಕರನೇ ಸೋಡಿಯಂ ಮತ್ತು ಅಂತ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ ನೆಕ್ಸ್ಟು ಇವುಗಳಲ್ಲಿ ಯಾವ ಲೋಹ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ ಸರಿಯಾದ ಉತ್ತರ ಚಿನ್ನ ಚಿನ್ನ ಯಾವುದೇ ರೀತಿಯಾದ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ ನೆಕ್ಸ್ಟು ತಾಮ್ರದ ಸಲ್ಫೇಟ್ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿ ತಾಮ್ರವನ್ನು ಪಡೆಯಲು ಬಳಸುವ ಲೋಹ ಯಾವುದು ಅಂದರೆ ಕಾಪರ್ ಸಲ್ಫೇಟ್ ಅಂತ ದ್ರಾವಣ ಬರುತ್ತೆ ಆ ಕಾಪರ್ ಸಲ್ಫೇಟ್ ದ್ರಾವಣ ಮುಖಾಂತರ ಕಾಪರನ್ನೇ ಪಡ್ಕೊತೀನೋ ಮಿಕ್ ಕಾಪರ್ ಸಲ್ಫೇಟ್ ಏನೋ ಸಲ್ಫೇಟ್ ತೆಗೆದು ಆ ಕಾಪರ್ ಪಡ್ಕೊಳ್ತೀವಿ ಅದಕ್ಕೆ ಬಳಸುವಂತಹ ಒಂದು ಲೋಹ ಯಾವುದು ಸರಿಯಾದ ಉತ್ತರ ಎ ಕಬ್ಬಿಣ ಕಬ್ಬಿಣವನ್ನು ಬಳಸಿ ನಾವು ಕಾಪರ್ ಸಲ್ಫೇಟಿಂದ ಕಾಪರನ್ನು ಪಡೆದುಕೊಳ್ತೇವೆ ಓಕೆ ನೆಕ್ಸ್ಟು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧಕ್ಕೆ ಈಗೆಂದು ಕರೆಯುತ್ತಾರೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧಕ್ಕೆ ಈಗೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಅಯಾನಿಕ್ ಬಂಧ ಅಯಾನಿಕ್ ಬಾಂಡ್ ಅಂತ ನಾವು ಕರಿತೀವಿ ಅಯಾನಿಕ್ ಬಾಂಡ್ ಯಾಕಪ್ಪ ಅಂದರೆ ಅಯಾನ್ ಅಯಾನ್ಗಳು ಟ್ರಾನ್ಸ್ಫಾರ್ಮೇಷನ್ ಆಗ್ತವೆ ಒಂದು ಕಡೆಯಿಂದ ಒಂದು ಕಡೆ ಒಂದು ಕಡೆಯಿಂದ ಒಂದು ಕಡೆ ಅಯನ್ಗಳು ಟ್ರಾನ್ಸ್ಫರ್ ಆಗೋದ್ರಿಂದ ಅದನ್ನು ಅಯಾನಿಕ್ ಬಂಧ ಅಂತ ನಾವು ಕರಿತೇವೆ ನೆಕ್ಸ್ಟು ಅಯಾನಿಕ್ ಸಂಯುಕ್ತಗಳು ಕಠಿಣವಾಗಿದ್ದು ಹೆಚ್ಚಿನ ಕರಗುವ ಬಿಂದು ಮತ್ತು ಹೆಚ್ಚಿನ ಕುದಿಯೋ ಬಿಂದುವನ್ನು ಹೊಂದಿರುತ್ತವೆ ಏಕೆ ಅಯಾನಿಕ್ ಸಂಯುಕ್ತಗಳು ಬಹಳ ಕಠಿಣ ಇರ್ತವೆ ಹಾಗೂ ಹೆಚ್ಚಿನ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಎರಡೂ ಸಮೇತ ಹೆಚ್ಚಿರ್ತವೆ ರೀಸನ್ ಯಾಕಪ್ಪ ಅಂದರೆ ಎಸ್ ಅವುಗಳಲ್ಲಿ ಬಂಧನವನ್ನು ಹೊಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಆ ಬಾಂಡ್ ಇರುತ್ತಲ್ಲ ಆ ಬಾಂಡ್ ಬ್ರೇಕ್ ಮಾಡೋಕ್ಕೆ ಹೈಯೆಸ್ಟ್ ಎನರ್ಜಿ ಬೇಕಾಗಿರುತ್ತೆ ಆ ಕಾರಣದಿಂದ ಅವು ಬಹಳ ಕಟ್ ಕರಗುವ ಬಿಂದು ಮತ್ತು ಕುದಿಯೋ ಬಿಂದು ಜಾಸ್ತಿ ಇರ್ತವೆ ಕರಗು ಕರಗುವ ಬಿಂದು ಮತ್ತು ಕುದಿಯೋ ಬಿಂದು ಕಡಿಮೆ ಇದೆ ಅಂದರೆ ಆ ಬಾಂಡ್ಗಳನ್ನ ಕಟ್ ಮಾಡೋದು ಭಾಳ ಸುಲಭ ಸ್ವಲ್ಪ ಕುದಿಸ್ಬಿಟ್ರೆ ಆ ಬಾಂಡ್ ಕಟ್ಟಾಗ್ತವೆ ಅಥವಾ ಸ್ವಲ್ಪ ಹೀಟ್ ಕೊಟ್ಟರೆ ಕಟ್ ಆಗ್ತವೆ ಯಾವಾಗ ಬಾಂಡ್ ಸ್ಟ್ರಾಂಗ್ ಇರುತ್ತೋ ಆವಾಗ ಅತಿ ಹೆಚ್ಚಿನ ಕುದಿಯೋ ಬಿಂದು ಮತ್ತು ಬಿಂದುವನ್ನು ಹೊಂದಿರ್ತವೆ ಇವೇನಪ್ಪ ಬೋರ್ ಹೊಡಿತೈತಿ ಕ್ಲಾಸು ಇದೇನು ಇಷ್ಟು ಕ್ವೆಶನ್ಸ್ ಒಂಥರ ಇದು ಕಬೇಡ್ರಿ ಜನರಲ್ ಸೈನ್ಸ್ ಪ್ರಶ್ನೆಗಳೇ ಹಾಗೆ ಜನರಲ್ ಸೈನ್ಸ್ ಪ್ರಶ್ನೆಗಳೇ ಹಾಗೆ ಓಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಪ್ರಶ್ನೆಗಳನ್ನೇ ಇತ್ತೀಚಿನ ಎಕ್ಸಾಂಬಲ್ ಕೇಳ್ತಾರೆ ಇದರಿಂದಲೇ ನಾವು ಹೇಳ್ತಾ ಹೋಗೋದು ಓಕೆ ನೆಕ್ಸ್ಟ್ ಹೋಗೋಣ ಅಯಾನಿಕ್ ಸಂಯುಕ್ತಗಳು ಯಾವಾಗ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಅಯಾನಿಕ್ ಸಂಯುಕ್ತಗಳು ಯಾವಾಗ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿ ಇದ್ದಾಗ ಅಯನಿಕ್ ಸಂಯುಕ್ತಗಳು ಇದು ಯಾವಾಗ ದ್ರಾವಣ ಸ್ಥಿತಿಯಲ್ಲಿರ್ತವೋ ಅಂಥ ಸಂದರ್ಭದಲ್ಲಿ ವಿದ್ಯುತ್ತನ್ನು ಅರಿಯಲು ಬಿಡುತ್ತವೆ ವಿದ್ಯುತ್ತನ್ನು ಅರಿಯಲು ಬಿಡುತ್ತವೆ ನೆಕ್ಸ್ಟು ಇವುಗಳಲ್ಲಿ ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಯಾವುವು ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಯಾವುವು ಸರಿಯಾದ ಉತ್ತರ ಆಪ್ಷನ್ಸ್ ಎ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಬಂಗಾರ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಬಂಗಾರ ಇವು ಮುಕ್ತ ರೂಪದಲ್ಲಿ ಸಿಗುವಂತಹ ಲೋಹಗಳು ಮುಕ್ತ ರೀತಿಯಲ್ಲಿ ಸಿಗುವಂತಹ ಲೋಹಗಳು ನೋಡಿ ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಹದಿರುಗಳು ಮಣ್ಣು ಮರಳು ಇತ್ಯಾದಿ ಕಲ್ಮಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರ್ತವೆ ಇದಕ್ಕೆ ಏನೆಂದು ಕರೀತೇವೆ ಸಾಮಾನ್ಯವಾಗಿ ನಾವು ಯಾವುದೇ ಮ್ಯಾಂಗನೀಸ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು ಈ ಗಣಿಗಾರಿಕೆ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣು ಮರಳು ಈ ಥರ ಕಲ್ಮಶಗಳೆಲ್ಲ ಕೂಡಿರ್ತವೆ ಇದಕ್ಕೆ ನಾವು ಏನೆಂತ ಕರೀತೇವೆ ಏನೆಂದು ಕರೆಯುತ್ತೇವೆ ಇಲ್ಲಿ ಕೊಡೋರು ಅನುಪಯುಕ್ತ ಕಾರ್ಬೇಟು ಮಡ್ಡಿ ತ್ಯಾಜ್ಯ ಅನುಪಯುಕ್ತ ಕಲ್ಮಶ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಈ ಪದ ನಾವು ಭಾಳಷ್ಟು ಕೇಳಿರ್ತೇವೆ ಇದಕ್ಕೆ ಸರಿಯಾದ ಉತ್ತರ ಮಡ್ಡಿ ಮಡ್ಡಿ ಅಂತ ನಾವು ಕರಿತೇವೆ ನೋಡಿ ಇವುಗಳಲ್ಲಿ ಯಾವುದು ಪಾದರಸ ಒಂದು ಹದಿರು ಆಗಿದೆ ಪಾದರಸ ಇವುಗಳಲ್ಲಿ ಯಾವುದು ಪಾದರಸದ ಒಂದು ಹದಿರಾಗಿದೆ ಪಾದರಸದ ಹದಿರು ಸರಿಯಾದ ಉತ್ತರ ಸಿನ್ನಬಾರ್ ಸಿನ್ನಬಾರ್ ಇದು ಒಂದು ಪಾದರಸದ ಅದಿರಾಗಿದೆ ಸಿನ್ನ ಬಾರ್ ನೆಕ್ಸ್ಟು ಸಲ್ಫೇಡ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣಾಂಶದಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನಕ್ಕೆ ಹೀಗೆಂದು ಕರೆಯುತ್ತಾರೆ ಕಾಸುವ ವಿಧಾನಕ್ಕೆ ಹೀಗೆಂದು ಕರೆಯುತ್ತಾರೆ ಅಂದರೆ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಕ್ಸಿಡೇಷನ್ ಆಗಿ ಮಾಡಿ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ ಆವಾಗ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕುಡಿದು ಕಾಯಿಸ್ತೀವಲ್ವಾ ಆ ವಿಧಾನಕ್ಕೆ ಏನೆಂದು ಕರೆಯುತ್ತೇವೆ ಸರಿಯಾದ ಉತ್ತರ ಉರಿಸುವಿಕೆ ಅಂತ ಕರೀತೇವೆ ಹುರಿಸುವಿಕೆ ಉರಿಸುವಿಕೆ ನೆಕ್ಸ್ಟ್ ನೋಡಿ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡಾಗಿ ಪರಿವರ್ತಿಸಲು ಕಡಿಮೆ ಪ್ರಮಾಣದ ಗಾಳಿಯನ್ನು ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಕಾಸುವ ವಿಧಾನಕ್ಕೆ ಏನೆಂದು ಕರೀತೇವೆ ಆದರೆ ಉಲ್ಟ ಇದಕ್ಕೆ ನಾವು ಕಾಸುವಿಕೆ ಅಂತ ಕರಿತೇವೆ ಅದಕ್ಕೆ ಹುರಿಸು ಉರಿಯುವಿಕೆ ಅಂತ ಕರಿತೀವಿ ಇಲ್ಲಿ ಕಾಸುವಿಕೆ ಅಂತ ಕರಿತಂದರೆ ಕಾರ್ಬೋನೇಟ್ ಅದಿರನ್ನು ಆಕ್ ಕಾರ್ಬೋನೇಟ್ ಅದನ್ನು ಆಕ್ಸಿ ಅಲ್ಲಿ ಸಮೇತ ಆಕ್ಸೈಡಾಗಿ ಕನ್ವರ್ಟ್ ಮಾಡ್ತೇವೆ ಆದರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಗಾಳಿ ಇಲ್ಲಿ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣಾಂಶ ಅದಕ್ಕೋಸ್ಕರ ಕಾಸುವಿಕೆ ಅಂತ ಕರಿತೇವೆ ನೆಕ್ಸ್ಟು ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ ಸರಿಯಾದ ಉತ್ತರ ಥರ್ಮೈಟ್ ಕ್ರಿಯೆ ಅಂತ ನಾವು ಕರಿತೇವೆ ಥರ್ಮೈಟ್ ಕ್ರಿಯೆ ಅಂದರೆ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ರೈಲ್ವೇಲಿಗಳು ಅಥವಾ ಯಾವುದೋ ಮುರಿದಿರ್ತಕ್ಕಂಥ ಭಾಗಗಳ ಜೋಡಣೆಗೆ ಈ ಥರ್ಮೈಟ್ ಕ್ರಿಯೆ ಪ್ರಕ್ರಿಯೆ ಮುಖಾಂತರ ಮಾಡಲಾಗುತ್ತದೆ ಯಾವ ಕ್ರಿಯೆ ಥರ್ಮೈಟ್ ನೆಕ್ಸ್ಟು ವಿದ್ಯುತ್ ವಿಭಜನೀಯ ವಿದ್ಯುತ್ ವಿಭಜನೀಯ ಈ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ಎಲ್ಲಿಂದ ಸಂಗ್ರಹವಾಗುತ್ತದೆ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ಎಲ್ಲಿಂದ ಸಂಗ್ರಹವಾಗುತ್ತದೆ ಅಂದರೆ ಇಲ್ಲಿ ನೆಗೆಟಿವ್ ಪಾಯಿಂಟ್ಸ್ಗಳು ನೆಗೆಟಿವ್ ಋಣಾಗ್ರ ಅಂತ ನಾವು ಕರಿತೇವೆ ಋಣಾಗ್ರ ಈ ಋಣಾಗ್ರದಿಂದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವು ಶುದ್ಧ ಲೋಹವು ಶುದ್ಧೀಕರಣದಲ್ಲಿ ಶುದ್ಧ ನುಗವು ನೆಗೆಟಿವಲ್ಲಿ ಸಂಗ್ರಹವಿರುತ್ತವೆ ಪಾಸಿಟಿವ್ ಕಡೆ ಎಲ್ಲ ಋಣಾಗ್ರದ ಕಡೆ ಸಂಗ್ರಹವಾಗಿರುತ್ತದೆ ಉಕ್ಕು ಮತ್ತು ಕಬ್ಬಿಣವನ್ನು ಉಕ್ಕಿನಿಂದ ಸಂರಕ್ಷಣೆಗೋಸ್ಕರ ನಾವು ಗ್ಯಾಲೋನೈಸೇಷನ್ ಅಂತ ಮಾಡ್ತೀವಿ ಗ್ಯಾಲೋನೀಕರಣ ಈ ವಿಧಾನದಲ್ಲಿ ಆ ಲೋಹಗಳಿಗೆ ನಾವು ಈ ಉಕ್ಕು ಮತ್ತು ಕಬ್ಬಿಣ ಇರುವಂಥ ಲೋಹಗಳಿಗೆ ಯಾವ ಲೋಹದ ಲೇಪನವನ್ನು ಮಾಡ್ತೇವೆ ಯಾವ ಲೋಹದ ಲೇಪನವನ್ನು ಮಾಡ್ತೇವೆ ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಝಿಂಕ್ ಅಂದರೆ ಸತು ಜಿಂಕ್ ಜಿಂಕ್ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಣೆ ಗ್ಯಾಲೋನೈಸೇಷನ್ ಆಫ್ ಐರನ್ ಅಂತ ಕರಿತೀವಿ ಈ ಗ್ಯಾಲೋನೈಸೇಷನ್ ಆಫ್ ಐರನ್ ನಾವು ಏನು ಡಿಪ್ ಮಾಡ್ತೀವಪ್ಪ ಅಂದರೆ ಅಥವಾ ಏನು ಲೇಪನ ಮಾಡ್ತೀವಂದರೆ ಸತ್ತು ಜಿಂಕನ್ನು ನಾವು ಲೇಪನ ಮಾಡ್ತೇವೆ ನೋಡಿ ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ ಏಕೆಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಯಾಕಪ್ಪ ಅಂದರೆ ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿದ್ದು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ ಶುದ್ಧ ಕಬ್ಬಿಣ ತುಂಬ ಮೃದುವಾಗಿರುತ್ತೆ ಮತ್ತು ಉಷ್ಣತೆ ಕೊಟ್ಟಾಗ ಸುಲಭವಾಗಿ ಹಿಗ್ಗುತ್ತದೆ ಅದಕ್ಕೋಸ್ಕರ ನನ್ನ ಶುದ್ಧ ಕಬ್ಬಿಣವನ್ನು ಉಪಯೋಗಿಸಲು ಅಸಾಧ್ಯ ಸಾಧ್ಯವಿಲ್ಲ ನೆಕ್ಸ್ಟು ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಈಗೆಂದು ಕರೆಯುತ್ತೇವೆ ಮಿಶ್ರ ಲೋಹಗಳ ಒಂದು ಘಟಕ ಪಾದರಸ ಅಂತ ಕರೆದರೆ ಅದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಅಮಾಲ್ ಗಮ್ ಅಂತ ನಾವು ಕರಿತೇವೆ ಅಮಾಲ್ ಗಮ್ ಅಂತ ನಾವು ಕರಿತೇವೆ ಈ ಇಪ್ಪತ್ತೈದು ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ನೀವು ಇಲ್ಲಿ ನೋಡ್ಕೋಬೋದು ನೋಡಿ ಸ್ಕ್ರೀನ್ಶಾಟ್ ಹೊಡೆದು ನೀವು ಮಾಡ್ಕೊಂತ ಹೋಗ್ಬೋದು ಇಪ್ಪತ್ತೈದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಓಕೆ ನೆಕ್ಸ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇಲ್ಲಿ ನೋಡಿ ಇವುಗಳಲ್ಲಿ ಕಾರ್ಬನ್ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯಿರಿ ಕಾರ್ಬನ್ ಇಂದು ಆಟೋಮಿಕ್ ನಂಬರ್ ಸಿಕ್ಸ್ ಅಂತ ನಾನು ಹೇಳ್ತೀನಿ ನೋಡ್ರಿ ಕಾರ್ ಬಂದು ಸಿಕ್ಸ್ ಸೊ ಇದನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ನನಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಿ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ